ಗವಿಗಂಗಾಧರ ಈಶ್ವರ ದೇವಸ್ಥಾನದ ಗೋಡೆಯನ್ನ ಬಿಬಿಎಂಪಿ ತೆರವು ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾವು ಅದಷ್ಟು ಬೇಗ ಅದನ್ನ ಮಾಡಿಸಿ ಕೊಡ್ತೀವಿ ಅಂತ ಬಿಬಿಎಂಪಿ ಹೇಳ್ತಾ ಇದೆ ಬಿಬಿಎಂಪಿಯಿಂದ ಗವಿಗಂಗಾಧರೇಶ್ವರ ದೇವಸ್ಥಾನದ ಗೋಡೆ ಕೆಡವಿದಂತಹ ಪ್ರಕರಣ ಸಂಬಂಧ ಗೋಡೆ ನಿರ್ಮಾಣ ಮಾಡಿಕೊಡುವುದಾಗಿ ಈಗ ಬಿಬಿಎಂಪಿ ಒಪ್ಪಿಗೆಯನ್ನ ಕೊಟ್ಟಿದೆ ಇನ್ನೊಂದು ವಾರದಲ್ಲಿ ಗೋಡೆ ನಿರ್ಮಾಣ ಕಾರ್ಯವನ್ನ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ಮುಜರಾಯಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ಬಿಬಿಎಂಪಿಯಿಂದ ಈ ಕುರಿತಾಗಿ ಕೊಡಲಾಗಿದೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಗೋಡೆಯನ್ನ ಬಿಬಿಎಂಪಿ ಕೆಡವಿತ್ತು ಧರ್ಮರಾಯಸ್ವಾಮಿ ದೇಗುಲದ ಬಳಿ ಫುಟ್ಪಾತ್ ತೆರವು ವೇಳೆ ಈ ಒಂದು ಗೋಡೆಗೂ ಕೂಡ ಹಾನಿಯಾಗಿತ್ತು ಇದರ ಪರಿಣಾಮವಾಗಿ ಈಗ ಬಿಬಿಎಂಪಿ ಒಂದು ವಾರದ ಒಳಗಾಗಿ ನಾವು ಗೋಡೆಯನ್ನು ನಿರ್ಮಾಣ ಮಾಡ್ಕೊಳ್ತೀವಿ ಅಂತ ಮುಜರಾಯಿ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ ಇಂದ ಲೋಕೇಶ ಇವರು ಧರ್ಮರಾಯ ದೇಗುಲದ ಬಳಿ ಇರತಕ್ಕಂತ ಫುಟ್ಪಾತ್ ಅನ್ನು ತೆರವು ಮಾಡೋಕೆ ಹೋಗಿ ಗವಿಗಂಗಾಧರೇಶ್ವರ ದೇವಸ್ಥಾನದ ಗೋಡೆಯನ್ನು ಕೆಡವಿದ್ರು ಈ ಸಂಬಂಧಿತವಾಗಿ ಈಗ ಮುಜರಾಯಿ ಇಲಾಖೆಗೆ ಏನು ಸ್ಪಷ್ಟನೆ ಕೊಟ್ಟಿದೆ ಒಂದು ವಾರದೊಳಗಾಗಿ ಪೂರ್ಣ ಆಗುತ್ತೆ ಅಂತನ ವಾರದ ಬಳಿಕ ಅಂತನ ದಿವ್ಯಾ ಮೊದಲನೇದಾಗಿ ಅದು ಗವಿಗಂಗಾಧರೇಶ್ವರ ದೇವಸ್ಥಾನ ಅಲ್ಲ ಧರ್ಮರಾಯ ಟೆಂಪಲ್ ಬಳಿ ಬರ್ತಕ್ಕಂಥ ಬರೀ ಗಂಗಾಧರೇಶ್ವರ ಟೆಂಪಲ್ ಬಿಬಿಎಂಪಿ 8 ವಲಯಗಳಲ್ಲಿ ಕೂಡ ಅನಧಿಕೃತವಾಗಿ ಫುಟ್ಪಾತ್ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಬಿಬಿಎಂಪಿ ಮಾಡ್ತಾ ಇದೆ ಅದರ ಭಾಗವಾಗಿ ಎಸ್ಪಿ ರೋಡ್ ಮುಂಭಾಗದಲ್ಲಿ ಫುಟ್ಪಾತನ್ನು ಯಾರು ಅನಧಿಕೃತವಾಗಿ ಶೆಡ್ಡನ್ನು ಹಾಕ್ಕೊಂಡಿದ್ರು ಅದನ್ನು ತೆರವು ಮಾಡಲಿಕ್ಕೆ ಅಂತ ನಿನ್ನೆ ಹೋಗಿದ್ರು ಆ ವೇಳೆ ದೇವಸ್ಥಾನದ ಗೋಡೆಗೂ ಕೂಡ ಕೆಡವಿದ್ರು ಈ ನಿಟ್ಟಿನಲ್ಲಿ ಭಾರೀ ಟೀಕೆ ವ್ಯಕ್ತವಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ವಿರುದ್ಧ ರಾಜಕಾಲುವೆ ತೆರವು ಕಾರ್ಯಾಚರಣೆ ಮಾಡೋ ಯೋಗ್ಯತೆ ನಿಮಗಿಲ್ಲ ದೇವಸ್ಥಾನವನ್ನು ಕೆಡುತ್ತೀರಂತೇಳಿ ಟೀಕೆಯನ್ನು ಮಾಡಿದ್ರು ಇವತ್ತು ಬಿಜೆಪಿ ಅವರು ಕೂಡ ಟ್ವಿಟ್ ಮಾಡಿ ಒಂದು ಆಕ್ರೋಶವನ್ನು ಹೊರ ಹಾಕಿರುವಂಥದ್ದು ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡಂಥ ಬಿಬಿಎಂಪಿ ಅವರು ಒಂದು ವಾರಗಳ ಕಾಲ ಮಾಡಿಕೊಡ್ತೇವೆ ಅಂತ ಹೇಳಿದ್ರೆ ಇವತ್ತೇ ಗೋಡೆ ಕಟ್ಟುವಂಥ ಕೆಲಸಕ್ಕೆ ಮುಂದಾಗಿದರೆ ಈಗಾಗಲೇ ಗಂಗಾಧರೇಶ್ವರ ಗೋಡೆಯನ್ನು ನಿರ್ಮಾಣ ಕಾರ್ಯವನ್ನು ಬಿಬಿಎಂಪಿ ಇಂಜಿನಿಯರ್ಗಳು ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಇವತ್ತು ಅಥವಾ ನಾಳೆ ಒಳಗಡೆ ಕಂಪ್ಲೀಟಾಗಿ ಗೋಡೆ ನಿರ್ಮಾಣ ಕಾರ್ಯವನ್ನು ಮಾಡ್ತಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಹೋಗ್ತಿದೆ ಅದರ ಸಂಬಂಧಪಟ್ಟಂಥ ಕಾರ್ಯಾಚರಣೆಯ ಫೋಟೋಸ್ ಕೂಡ ಪಬ್ಲಿಕ್ ಟಿ ವಿಗೆ ಲಭ್ಯ ಆಗಿರುವಂಥದ್ದು ಸದ್ಯಕ್ಕೆ ಎರಡು ಮೂರು ದಿನದಲ್ಲಿ ಬಿಬಿಎಂಪಿ ಮಾಡಿರುವಂಥ ಎಡವಟ್ಟನ್ನು ಸರಿಪಡಿಸೋದಕ್ಕೆ ಈಗ ಮುಂದಾಗಿರುವಂಥದ್ದು ದಿವ್ಯಾ ಓಕೆ ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ ಸ್ಪಷ್ಟ ಆದೇಶ ಇದ್ರು ರಾಜ್ಯ ಕಾಲುವೆ ಒತ್ತುವರಿಗೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಯಾವುದೇ ನೋಟಿಸ್ ನೀಡದೆ ಅರ್ಚಕರು ಪೂಜೆ ಮಾಡ್ತಿರೋ ಹೊತ್ತಲ್ಲಿ ಗಂಗಾಧರೇಶ್ವರ ದೇವಸ್ಥಾನದ ಗೋಡೆಯನ್ನ ಧ್ವಂಸ ಮಾಡಲಾಗಿದೆ ಅಂತ ಬಿಜೆಪಿ ಟ್ವೀಟ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ನ್ಯಾಯಾಲಯದ ಸ್ಪಷ್ಟ ಆದೇಶ ಇದ್ರು ರಾಜ್ಯ ಕಾಲುವೆ ಸೇರಿದಂತೆ ಇತರ ಬೆಲೆಬಾಳುವ ಜಾಗಗಳನ್ನ ಒತ್ತುವರಿ ಮಾಡಿಕೊಳ್ಳುವ ಭೂಮಿಯನ್ನ ತೆರವುಗೊಳಿಸೋದನ್ನ ಸರ್ಕಾರ ಮೀನಾಮೇಷ ಎಣಿಸುವ ಮೂಲಕವಾಗಿ 600ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಬೆಂಗಳೂರಿನ ಗಂಗಾಧರೇಶ್ವರ ದೇವಸ್ಥಾನದ ಗೋಡೆಯನ್ನ ಅದರಲ್ಲೂ ಕೂಡ ಅರ್ಚಕರು ಪೂಜೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಯಾವುದೇ ನೋಟಿಸ್ ಅನ್ನು ಕೂಡ ಕೊಡದೆ ಕೆಡವಿರೋದು ಇದು ಬೆಂಗಳೂರನ್ನ ನಿರ್ನಾಮ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರನ್ನ ಸರ್ವನಾಶ ಮಾಡಲಿಕ್ಕೆ ಹೋಗ್ತಾ ಇದೆ ಸರ್ಕಾರ ಅಂತ ಕಿಡಿಕಾರಿದೆ ಬಿಜೆಪಿ ತನ್ನ ಟ್ವಿಟರ್ ಅಕೌಂಟ್ನ ಮೂಲಕವಾಗಿ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಬೆಂಗಳೂರು ಕೊಲೆ ಆಗ್ತಾ ಇದೆ ಅನ್ನೋದನ್ನ ಈ ಮೂಲಕವಾಗಿ ಹೇಳ್ತಾ ಇದ್ದಾರೆ ಗಂಗಾಧರೇಶ್ವರ ದೇವಸ್ಥಾನದ ಗೋಡೆ ಧ್ವಂಸ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಿಬಿಎಂಪಿ ಕ್ಲಾರಿಟಿ ಕೊಟ್ಟಿದೆ ಈಗಾಗಲೇ ಗೋಡೆಯನ್ನು ಕಟ್ಟಿಸಿಕೊಡುವಂತಹ ಕೆಲಸವೂ ಕೂಡ ಆರಂಭ ಆಗಿದೆ